सीएम सिद्धरामय्य लोकायुक्त विचारण मैसूर लोक कचेरी विचारण नड़ीता है। लोकायुक्त एसपी उदेशरिंद विचारण आरंभ आगे। सो मूडा साइट हगरण बग्गे सीएम विचारण आगता है। सरकारी वाहन खासगी कार सीएम होगिदार अंदर K04MV7666 कारिनली सीएम बंद विचारण हाजर आगे। निरंतर विचारण नड़यते प्रमुख साइट विचार इवर अधिकार यहा रीत अधिकार दुरुपयोग पड़क प्रभाव बीरद अदू संबंध यार फोन ऐन यू कूड़ा प्रश्न केलते आ प्रश्न उत्तर बट उत्तर को गे एस पी राज्य सीएम केवंत प्रश्न राजीनामे को अधिकारदारीएम आगे तनिखेन एदर्सता आदरे बीजेपी हेल्ता इरुवंतद्दु राजीनामेयन्न नीडलेबेकु अंत प्रतिभटने कूड ओंद कडे नडेयता इदे। सो हंगागि साकष्टु प्रश्नेगळन्न केळलागुत्ते अल्ली आ प्रश्नेगळिगे उत्तर सिगुत्ते इल्ल गोत्तिल्ल ओट्टिनल्लि प्रतिभटने मेले प्रतिभटने आग्ता इदे। सीएम सिद्धरामय्य विरुद्ध बीजेपी कडेयिंद प्रोटेस्ट नडेयता इदे अल्ली। सो मैसूरिनल्लि बीजेपी नायकरिंद प्रतिभटने आग्ता इदे। सीएम सिद्धु राजीनामेगे आग्रहिसि प्रतिभटनेयन्न बीजेपी शासक श्रीवत्स नेतृत्व में प्रतिभटने नड़ीता है। इवर प्रतिभटने याके अंतंद्रे राजीनामेयन्न कोडबेकु अंत पारदर्शकवागि अथवा तनिखे सरियागि आगबेकु अंतंद्रे राजीनामेयन्न कोट्टु तनिखेन एदुरिसि अंत इवत्तु मैसूरिनल्लि आग्ता इरुवंत बृहत् प्रतिभटने अदु बीजेपी कडेयिंद। सो मैसूरिनल्लि बीजेपी नायकरु ई रीतियागि प्रतिभटनेयन्न माडिदारे। सो या राजीनामेयन्न कोट्टु आमेले तनिखेन एदुरिसबेकु अंत सीएम सिद्धरामय्य विरुद्ध बीजेपी माड्ता इरुवंत होराट इदु प्रतिभटने। बीजेपी नायकरु बंदिरुवंत वाहन इदेयल्ल अदन्न पोलीसरु कूड वशक्के पडेदुकोंडिद्दारे। वाहन समेत पोलीसरु अवरन्न करकोंडु होगिद्दारे। पोलीसर क्रमक्के बीजेपी नायकरु आक्रोशवन्न होराकिद्दारे। पोलीसर जोते बीजेपी नायकर वाग्वाद कूड आयितु। प्रतिभटने टाइम सहजवागि ई रीतियागि मातिगे मातु बेळेयुत्ते मातिगे मातु बेळेयितु। कोनेगे यारेल्ल प्रतिभटने माड्तिद्रल्ल अवरन्न हेळ्कोंडु होगि अरेस्ट माडिद्रु। ಅಮಲೇ ವಾಹನವನ್ನ ಕೂಡ ತೆಗೆದುಕೊಂಡು ಬಂದಿದ್ರು ಅದನ್ನ ಕೂಡ ಅವಶ್ಯಕ ಪಡೆಯುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ। ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗಿದೆ। ಅಲ್ಲಿ ಪ್ರತಿಭಟನೆ ಕಾವು ಜೋರಾಗಿದೆ। ಈ ದೃಶ್ಯವಳಿನ ಗಮನಿಸ್ತಾ ಇದೆ ಪ್ರತಿಭಟನೆ ಜೋರಾಗಿ ನಡೆಯತಾ ಇದೆ ಅನ್ನೋದು ಕೂಡ ಎಲ್ಲ ಗೊತ್ತಾಗ್ತಾ ಇದೆ। ಆದರೆ ಪ್ರತಿಭಟನೆ ಇರಲಿ ಅಲ್ಲಿರುವಂತ ಜನಸಾಮಾನ್ಯನಿಗೆ ಏನು ಸಮಸ್ಯೆ ಆಗಬಾರದು। ಬರುವಂತ ದಾರಿಯಲ್ಲಿ ಬಿಜೆಪಿಯ ನಾಯಕರಿಂದ ಅಂದ್ರೆ ಸಿದ್ದರಾಮಯ್ಯ ಬರುವಂತ ದಾರಿಯಲ್ಲಿ ಬಿಜೆಪಿ ನಾಯಕರಿಂದ ಘೋಷಣೆ ಗೋ ಬ್ಯಾಕ್ ಅನ್ನುವಂತ ಘೋಷಣೆ ರಾಜೀನಾಮೆ ನೀಡಲೇಬೇಕು ಅನ್ನುವಂತ ಘೋಷಣೆ ಅಧಿಕಾರದಲ್ಲಿದ್ದಾಗ ಸರಿಯಾದ ರೀತಿಯಲ್ಲಿ ತನಿಖೆಯಲ್ಲಿ ಆಗುತ್ತೆ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಬೇಕು ಅಂತ ಹೇಳಿ ಅದು ಆಗುತ್ತ ಇಲ್ಲ ಗೊತ್ತಿಲ್ಲ ಬಟ್ ಅವರಂತೂ ರಾಜೀನಾಮೆ ಅಂತ ಕೊಟ್ಟಿಲ್ಲ ತನಿಖೆನ ಎದುರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದಾರಂತೆ ಎಸ್ಪಿ ಅವರಿಗೆ ನೀವು ಧೈರ್ಯವಾಗಿ ತನಿಖೆನ ಮಾಡಿ ಏನು ಬೇಕು ಅದನ್ನ ಕೇಳಿ ಅದಕ್ಕೆಲ್ಲ ಉತ್ತರವನ್ನ ಕೊಡ್ತೀನಿ ನಾನು ಅಂತ ಹೇಳಿ ಅದನ್ನ ನಾನು ಬೇಕಾದರೂ ಹಾಗೆ ಹೇಳ್ತೀನಿ ಎಲ್ಲರೂ ಅದನ್ನೇ ಹೇಳೋದು ಬಟ್ ಅದು ಆಗಬೇಕಲ್ಲ ಎದುರುಗಡೆ ತಳಮಳ ಇರುತ್ತೆ ಭಯ ಕಾಡ್ತಾ ಇರುತ್ತೆ ವಾ ರಾಜ್ಯದ ಸಿಎಂ ಅನ್ನ ಎದುರುಗಡೆ ಕುಡಿಸಿ ತನಿಖೆ ಮಾಡಲಿಕ್ಕೆ ಸಾಧ್ಯನಾ ಆ ರೀತಿಯ ಪ್ರಶ್ನೆ ಬರೋದು ಸಹಜ ಬಿಜೆಪಿ ನಾಯಕರು ಅದನ್ನೇ ಹೇಳ್ತಾ ಇರೋದು ಆಡಳಿತ ಅವಧಿಯಲ್ಲಿ ಅಥವಾ ಅಧಿಕಾರದ ಅವಧಿಯಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದು ಹೇಗೆ ಸಾಧ್ಯ ಅನ್ನುವಂತ ಈ ವಾದ ಸೋ ಹಾಗಾಗಿ ಇವತ್ತು ಬೀದಿಗಿಳಿದು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ನಿರಂತರವಾಗಿ ಬೆಳಗೆಯಿಂದ ಪ್ರತಿಭಟನೆ ನಡೆಯತಾ ಇದೆ ಯಾವ ಯಾವ ರಸ್ತೆಯಲ್ಲಿ ಬರ್ತಾರಲ್ಲ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಘೋಷಣೆ ಕೂಗುವಂತೆ ಗೋ ಬ್ಯಾಕ್ ಸಿಎಂ ಅನ್ನುವಂತ ಘೋಷಣೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಯಿಂದ ಈಗಾಗಲೇ ತನಿಖೆ ಆರಂಭ ಆಗಿದೆ ಇದೆಲ್ಲದರ ಮಧ್ಯೆ ಬಂದು ತನಿಖೆಯನ್ನು ಎದುರಿಸಿದ ಅದು ಸುಮಾರು ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಮೇಲ್ನೋಟಕ್ಕೆ ಗೊತ್ತಿರುವಂತ ವಿಚಾರ ಯಾವ ರೀತಿಯಾಗಿ ನಿಮ್ಮ ಅಧಿಕಾರವನ್ನ ದುರುಪಯೋಗವನ್ನ ಪಡಿಸಿಕೊಂಡಿದ್ರಿ ಹೇಗೆ ನಿಮ್ಮ ಪತ್ನಿಯ ಪರವಾಗಿ ಅಥವಾ ಮಗ ಯಾರಾದರೂ ಈ ವಿಚಾರಕ್ಕೆ ತಲೆ ಹಾಕಿದ್ರಾ ಯಾಕೆ ಮತ್ತೆ ನೀವು ಸೈಟ್ ಅನ್ನು ಯಾಕೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರಿ ಯಾಕೆ ಕೊಟ್ರಿ ಎಲ್ಲ ಪ್ರಶ್ನೆ ಇರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಸಿಗುತ್ತೆ ಗೊತ್ತಿಲ್ಲ ಬಿಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯುವಂತ ಕೆಲಸ ಆಗುತ್ತೆ ಇವತ್ತು
ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳೇ ಇರುತ್ತೆ ಸೋ ಅದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಹೇಗಿರ್ತಾರೆ ಅಂತ ಹೇಳಿ ಆದ್ರೆ ಮೊಟ್ಟ ಮೊದಲ ಬಾರಿ ರಾಜಕೀಯ ಜೀವನದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತ ದೊಡ್ಡ ಮಟ್ಟದಲ್ಲಿ ಇಂತ ದೊಡ್ಡ ಹಗರಣದಲ್ಲಿ ಸಿಕ್ಕಾಕಿಕೊಂಡಿದ ಅವರ ಮೇಲೆ ಬಂದಿರುವಂತ ಬಹಳ ಗಂಭೀರ ಆರೋಪ ಸಹಜವಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅವರ ಕಡೆಯಿಂದ ಉತ್ತರ ಕೂಡ ಹೋಗಿರುತ್ತೆ ಇದೆಲ್ಲ ಆದ ನಂತರ ಮತ್ತೆ ಅವರು ಪ್ರಚಾರಕ್ಕೆ ಮುಂದಾಗ್ತಾರೆ ಸಿಎಂ ಸಿದ್ದರಾಮಯ್ಯನವರು ಬಟ್ ಇದು ಎಲ್ಲಿಯ ತನಕ ಎಷ್ಟು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನೋದು ಮಾಹಿತಿ ಸಿಗಬೇಕು ಈಗಂತೂ ವಿಚಾರಣೆ ಆರಂಭ ಆಗಿದೆ ಆದರೆ ವಿಚಾರಣೆ ಒಳಗಡೆ ನಡೆಯುತ್ತಾ ಇದೆ ಹೊರಗಡೆ ಬಿಜೆಪಿ ಇಂದ ಆಗ್ತಾ ಇರುವಂತ ಪ್ರತಿಭಟನೆ ಇದೆ ನಿರಂತರವಾಗಿ ಬೆಳಗಿನಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಸಿದ್ದರಾಮಯ್ಯನವರಂತೂ ವಿಚಾರಣೆಗೆ ಹಾಜರಾಗಿದ್ದಾರೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಇವರ ಕಡೆಯಿಂದ ಹೇಗೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿ ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆ ಆರಂಭವಾಗಿ ಬರೋಬ್ಬರಿ 30 ನಿಮಿಷಗಳೇ ಈಗಾಗಲೇ ಕಳೆದಿರುವಂತದ್ದು ಅಂದ್ರೆ ಪ್ರಾಥಮಿಕವಾಗಿ ಕೆಲವೊಂದು ಅವರ ವೈಯಕ್ತಿಕ ವಿಚಾರಗಳನ್ನು ಅಂದ್ರೆ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತದ್ದೆಲ್ಲವೂ ಕೂಡ ಆಗಿದೆ 40 ವರ್ಷಗಳ ಸುದೀರ್ಘವಾದಂತ ರಾಜಕಾರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಈ ರೀತಿಯಾದಂತ ವಿಚಾರಣೆ ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂದಿರುವಂತದ್ದು ಒಂದು ರೀತಿಯಲ್ಲಿ ಮುಜುಗರದ ಸಂಗತಿಯೂ ಕೂಡ ಆಗಿರುವಂತದ್ದು ಸಿಎಂ ಅವರಿಗೆ ಯಾಕೆಂದ್ರೆ ಸತತ 40 ವರ್ಷಗಳ ಒಂದು ವಿಚಾರ ಈ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಈ ರೀತಿಯಾದ ವಿಚಾರಣೆಯನ್ನ ಅಧಿಕಾರಿಗಳ ಮುಂದೆ ಹೋಗಿ ಎದುರಿಸುತ್ತಿರಲಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತ ವಿಚಾರಣೆ ಆಗ್ತಿರುವಂತದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಮುಜುಗರ ಕೂಡ ಒಳಗಾಗಿದ್ದಾರೆ ಆದ್ರೆ ತಮ್ಮ ಒಂದು ಖಾಸಗಿ ವಾಹನದಲ್ಲಿ ಈಗಾಗಲೇ ಆಗಮಿಸಿರುವಂತ ಅವರು ವಿಚಾರಣೆಯನ್ನು ಕೂಡ ಪ್ರಮುಖವಾಗಿ ಎದುರಿಸಿದ್ದಾರೆ ಅಂದ್ರೆ ಕೆಲವೊಂದು ವಿಚಾರಗಳು ಅಂದ್ರೆ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಆಗಿರುವಂತ ಉದೇಶ್ ಅವರು ರೆಡಿ ಮಾಡ್ಕೊಂಡಿದ್ರು ಒಂದು ಕೆಲವು ಒಂದು 15 ಪ್ರಶ್ನೆಗಳನ್ನ ಈಗಾಗಲೇ ಸಿದ್ಧ ಮಾಡ್ಕೊಂಡಿರೋದು ಅಂದ್ರೆ ಒಂದು ಜಾಗ ಯಾವ ರೀತಿಯಾಗಿ ಅವರ ಪತ್ನಿಗೆ ಬಂದಿರುವಂತದ್ದು ಜೊತೆಗೆ ಜಾಗದಲ್ಲಿ 50-50 ಒಂದು ಅನುಪಾತ ಯಾವ ರೀತಿಯಾಗಿ ಮಾಡಿದ್ರು 2021 ರಲ್ಲಿ ಒಂದು ದಾಖಲೆಗಳ ಒಂದು ಪ್ರಮಾಣ ಜೊತೆಗೆ ಸಿಎಂ ಆದಂತ ಸಂದರ್ಭದಲ್ಲಿ ಇವರು ಹಾಕಿರುವಂತ ಒಂದು ಒತ್ತಡ ಸೊ ಈ ರೀತಿಯಾದಂತ ಸಾಕಷ್ಟು ಸಾಲು ಸಾಲು ಪ್ರಶ್ನೆಗಳನ್ನ ಈಗಾಗಲೇ ಉದೇಶ್ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಎಲ್ಲಾ ಪ್ರಶ್ನೆಗಳು ಕೂಡ ಸಿಎಂ ಅವರಿಗೆ ಈಗಾಗಲೇ ಕೇಳಲಾಗ್ತಿರುವಂತದ್ದು ಒಂದು ಹಂತದಲ್ಲಿ ಈ ಒಂದು ವಿಚಾರಣೆ ಆದ ಬಳಿಕ ವಾಪಸ್ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಪ್ರಚಾರದಲ್ಲಿ ಪ್ರಮುಖವಾಗಿ ತೊಡಗಿಸಿಕೊಳ್ಳುವಂತದ್ದು ಒಂದಷ್ಟು ನಿರೀಕ್ಷೆಗಳಿದೆ ವಿಚಾರಣೆ ಆದ ನಂತರದಲ್ಲಿ ಮಾಧ್ಯಮಗಳಿಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಅವರ ಆಪ್ತ ವಲಯಗಳಿಂದ ಇದೆ ಅಂದ್ರೆ ವಿಚಾರಣೆ ಆಗಿದೆ ವಿಚಾರಣೆ ಎದುರಿಸಿದ್ದೇನೆ ಲೋಕಾಯುಕ್ತ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೇನೆ ಎನ್ನುವ ಮುಖಾಂತರವಾಗಿ ಅವರು ಹೇಳಿ ತೆರಳುತ್ತಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಅಂದ್ರೆ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಅಂದ್ರೆ ಜಾಗದಲ್ಲಿ ಅವರಿಗೆ ಸಿಕ್ಕಂತ ಒಂದು 50-50 ಅನುಪಾತದ ಒಂದು ಸೈಟ್ ಗಳೇನಿತ್ತು ಅದು ಬಂದಂತದ್ದು ಜೊತೆಗೆ ಒತ್ತಡ ಹಾಕಿರುವಂತದ್ದು ಸೊ ಈ ರೀತಿಯಾದಂತಹ ಪ್ರಶ್ನೆಗಳೆಲ್ಲವೂ ಕೂಡ ಅವರದೇ ಸಾಮಾನ್ಯವಾಗಿ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮತ್ತಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ಬೇಕಾಗುತ್ತೆ ಅಂದ್ರೆ ಈಗಷ್ಟೇ ಒಂದು 1.25 ಗಂಟೆ ಆಗಿದೆ ಅವರ ವಿಚಾರಣೆ ಪ್ರಾರಂಭ ಆಗಿ ಹಾಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಅವರಿಗೆ ಒಂದು ರೀತಿಯಲ್ಲಿ ಗೋಚಲಾಗುವಂತ ಸಾಧ್ಯತೆಗಳಿದೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಭಾಗಿ ನಿಜವಾಗ್ಲೂ ಆಗಿದ್ದಾರಾ ಆಗಿಲ್ವಾ ಅನ್ನೋದು ಕೂಡ ಚರ್ಚೆಗಳು ಕೂಡ ಆರಂಭದ ಮಧ್ಯೆನೆ ಮತ್ತೊಂದ್ ಕಡೆ ಬಿಜೆಪಿನೂ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಇಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರಣೆ ಒಂದು ರೀತಿಯಲ್ಲಿ ಹಸ್ತಕ್ಷೇಪ ಆಗಿರುವಂತದ್ದು ಹಾಗಾಗಿ ಅವರು ವಿಚಾರಣೆಯಲ್ಲಿ ಪ್ರಮುಖವಾಗಿ ಬರಬಾರದು ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಬಿಜೆಪಿ ಈಗಾಗಲೇ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಪ್ರತಿಭಟನಾ ನಿರತ ಎಲ್ಲರನ್ನೂ ಕೂಡ ಪೊಲೀಸರು ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿರುವಂತದ್ದು ಹಾಗಾಗಿ ಇದರ ಜೊತೆಗೆ ಈಗಾಗಲೇ ವಿಚಾರಣೆ ಒಂದ್ ಕಡೆ ನಡೆಸಿರೋದ್ರಿಂದ ಸಾಕಷ್ಟು ಕುತೂಹಲ ಸರ್ವೇ ಸಾಮಾನ್ಯವಾಗಿ ಇರುವಂತದ್ದು ಪ್ರಮುಖವಾಗಿ ಎಂ ಕುಮಾರ್ ಸುರೇಶ್ ಈಗ ಅಧಿಕಾರದಲ್ಲಿ ಇದ್ದುಕೊಂಡೇ ಸಿದ್ದರಾಮಯ್ಯನವರು ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಬಟ್ ಹೇಗೆಲ್ಲ ವಿಚಾರಣೆ ಆಗಬಹುದು ಅಂತ ಹೇಳಿ ಅಂದ್ರೆ ಸಹಜವಾಗಿ ಎಸ್ಪಿ ಅವರಿಗೆ ಭಯ ಇರುತ್ತೆ ತಳಮಳ ಇರುತ್ತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಕೇಳಬಾರದು ಅಂತ ಹೇಳಿ ಆ ರೀತಿ ಗೊಂದಲ ಇರೋದಿಲ್ವಾ ಖಂಡಿತ ಇರೋದಿಲ್ಲ ಅನ್ಕೋತೀನಿ ಪ್ರಮುಖವಾಗಿ ಎಂ ಕುಮಾರ್ ಯಾಕೆ ಅಂತಂದ್ರೆ ಸಿಎಂ ಅವರು ಈಗ ಆರೋಪಿತ ಸ್ಥಾನದಲ್ಲಿದ್ದಾರೆ ಅವರು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ A1 ಪ್ರಕರಣದ ಆರೋಪಿ ಆಗಿದೆ ನ್ಯಾಯಾಲಯಕ್ಕೂ ಕೂಡ ಈ ಒಂದು ವಿಚಾರವನ್ನ ಮರ್ದಾಚರಣೆ ಮಾಡ್ಕೊಡ್ಬೇಕಾಗುತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರಮುಖ ಅಂದ್ರೆ ಲೋಕಾಯುಕ್ತ ಎಸ್ಪಿ ಆಗಿರುವಂತದ್ದು ಹಾಗಾಗಿ ಒಂದಷ್ಟು ಭಯ ಇದ್ರೂ ಕೂಡ ಅಂದ್ರೆ ನಮ್ಮನ್ನ ಅವರ ಒಂದು ಕೈ ಕೆಳಗಿರುವಂತ ಅಧಿಕಾರಿ ಅಂತಿದ್ರು ಕೂಡ ಈಗ ಸಿಎಂ ಅವರು ಪ್ರಮುಖವಾಗಿ ಮುಖ್ಯಮಂತ್ರಿಯಾಗಿ ಬಂದಿಲ್ಲ ಅಲ್ಲಿ ಅವ್ರು ಬಂದಿರುವಂತದ್ದು ಪ್ರಕರಣದ A1 ಆರೋಪಿಯಾಗಿ ಹಾಗಾಗಿ ಕೆಲವೊಂದು
ಪ್ರಶ್ನೆಗಳನ್ನ ಕೇಳಲೇಬೇಕಾದಂತ ಒಂದು ಒತ್ತಡ ಅನಿವಾರ್ಯತೆ ಕೆಲವೊಂದು ಕಡೆ ಲೋಕಾಯುಕ್ತ ಎಸ್ಪಿ ಅವರಿಗೂ ಕೂಡ ಇದ್ದೇ ಇರುತ್ತೆ. ಅದರ ಒಂದು ಅನ್ವಯದಲ್ಲಿ ಆ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಅವ್ರಿಗೆ ಆತಂಕ ಭಯ ಸಹಜವಾಗಿ ಇದ್ದೇ ಇರುತ್ತೆ. ಸಿಎಂ ಅವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಅವರ ಕೆಳಗಡೆ ಇರುವಂತ ಒಂದು ಇಲಾಖೆಯಲ್ಲಿ ನಾನು ಕೂಡ ಒಬ್ಬ ಮುಖ್ಯಸ್ಥನಾಗಿದ್ದೇನೆ ಅಂತೇಳಿ. ಆದ್ರೆ ಇವಾಗ ಅನಿವಾರ್ಯತೆಯಿಂದ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಲೇಬೇಕಾದಂತ ಒಂದು ಸ್ಥಿತಿಗೆ ಪ್ರಮುಖವಾಗಿ ಲೋಕಾಯುಕ್ತ ಎಸ್ಪಿ ಆಗಿರುವಂತ ಟಿ ಜೆ ಉದಯ್ ಅವರು ಇರುವಂತದ್ದು. ಹಾಗಾಗಿ ಈ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡ್ಕೊಂಡು ಇದರ ಸಂಪೂರ್ಣವಾದಂತ ದಾಖಲೆಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲೇಬೇಕು. ಇಲ್ಲದಿದ್ರೆ ತಂದ್ಕೊಳ್ಳೋದಕ್ಕೆ ಎಲ್ಲೊಂದ್ ಕಡೆ ಇಷ್ಟ ಪಡೋದಿಲ್ಲ ಅನ್ಸುತ್ತೆ. ಹಾಗಾಗಿ ಎಲ್ಲಾ ಒಂದು ಪ್ರಶ್ನೆಗಳನ್ನ ಸಿದ್ಧತೆ ಮಾಡ್ಕೊಂಡು ಅವರು ಕೊಟ್ಟಂತ ಉತ್ತರಗಳನ್ನ ಪಡ್ಕೊಂಡು ಅಲ್ಲಿ ಇಲ್ಲಿ ಪೂರಕವಾಗಿ ಇಲ್ಲ ಅಂತ ಅನ್ಸುತ್ತೆ ಅಲ್ಲಿ ಮತ್ತೆ ಪ್ರಶ್ನೆಗಳನ್ನ ಹಾಕಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಎಲ್ಲವನ್ನು ಕೂಡ ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸುವಂತ ಸಾಧ್ಯತೆಗಳೇ ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಈ ಒಂದು ಭಯ ಆತಂಕ ಖಂಡಿತವಾಗ್ಲೂ ಮನದಲ್ಲಿದ್ರು ಕೂಡ ಅವರ ಪ್ರಶ್ನೆಗಳಲ್ಲಿ ಖಂಡಿತವಾಗ್ಲೂ ಕಾಣೋದಿಲ್ಲ ಅಂತ ಹೇಳಿ ಈ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಶಿವಕುಮಾರ್ ಸುರೇಶ್, ಈಗ ಈ ತನಿಖೆ ಆದ ನಂತರ ಅಂದ್ರೆ ಇದೆಲ್ಲ ವಿಚಾರಣೆ ಆದ ನಂತರ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಹೇಗೆ ಅಂತೇಳಿ? ಅಂದ್ರೆ ಯಾಕಂದ್ರೆ ಇಲ್ಲಿಯ ತನಕ ವಿಚಾರಣೆ ನೋಡಿದಾಗ ಏನನ್ಸುತ್ತೆ? ಖಂಡಿತ ಆಯ್ಕೆಯಾದಂತ ಯಾವುದೇ ಚರ್ಚೆಗಳಾಗಿರ್ಬೋದು ಮತ್ತೆ ಸನ್ನಿವೇಶಗಳು ಕಾಣ್ತಿಲ್ಲ ಕುಮಾರ್. ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ನಡೆದಂತ ಹಗರಣಗಳೇ ಬೇರೆ. ಅಂದ್ರೆ ನಾವು ಈಗ ಕೇಜ್ರಿವಾಲ್ ಅವರ ಒಂದು ವಿಚಾರಣೆ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂಥದ್ದು ಕೇಂದ್ರ ಸರ್ಕಾರದ ಒಂದು ಅಡಿಯಲ್ಲಿ ಬರುವಂತ ಸಂಸ್ಥೆ, ಅಂದ್ರೆ ಸ್ವಾಯತ್ತ ಸಂಸ್ಥೆ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಇರುವಂತದ್ದು ರಾಜ್ಯ ಸರ್ಕಾರದ ಒಂದು ಅಂಡರ್ನಲ್ಲಿ ಬರುವಂತದ್ದು. ಅಷ್ಟೊಂದು ಏಕಾಏಕಿ ಅವ್ರನ್ನ ವಶಕ್ಕೆ ಪಡೆಯುವಂತದ್ದು, ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಮಾಡುವಂತದ್ದು ಖಂಡಿತ ಇಲ್ಲ. ಯಾಕಂದ್ರೆ ನೋಟಿಸ್ ಕೊಟ್ಟ ಕೂಡಲೇ ಏಕಾಏಕಿ ಬಂದಿದ್ದಾರೆ. ಈ ಹಿಂದೆ ನಾವು ಕೇಜ್ರಿವಾಲ್ ಅವರ ಒಂದು ಪ್ರಕರಣವನ್ನ ಗಮನಿಸಬಹುದು, ಅವ್ರಿಗೆ ಸತತ 5-6 ಬಾರಿ ನೋಟಿಸ್ ಕೊಟ್ಟರು ಕೂಡ ಅದು ಯಾವುದಕ್ಕೂ ಕೂಡ ಕ್ಯಾರೇ ಅಂದ್ರಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರನ್ನ ವಿಚಾರಣೆಗೆ ಬರಲೇಬೇಕು ಅಂತ ಕಡೆಯ ನೋಟಿಸ್ ಅನ್ನ ಕೊಟ್ಟು ಆ ನಂತರದಲ್ಲಿ ಅವ್ರನ್ನ ಬಂಧಿಸಿದಂತು. ಆದ್ರೆ ಮೊದಲನೇ ನೋಟಿಸ್ಗೆನೆ ಈಗಾಗ್ಲೇ ಎಲ್ಲಾ ರೀತಿಯಾದಂತ ಒಂದು ಸೂಕ್ತವಾದಂತ ಸ್ಪಂದನೆ ಸಿಕ್ಕಿರೋದ್ರಿಂದ ಅವರ ಬಳಿ ಹೇಳಿಕೆಯನ್ನಷ್ಟೇ ತೆಗೆದುಕೊಂಡು ದಾಖಲೆಗಳನ್ನ ಮಾಡಿಕೊಂಡು ಪ್ರಮುಖವಾಗಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಮುಂದಿನ ಆದೇಶ ಏನೇ ಇದ್ರು ಕೂಡ ಅದು ಕೋರ್ಟ್ ನಿಂದ ಆಗುವಂತದ್ದು. ಯಾಕಂದ್ರೆ ಕೋರ್ಟ್ ನ ಸೂಚನೆಯಂತೆ ದಾಖಲೆಗಳನ್ನ ಪ್ರಮುಖವಾಗಿ ಪಡ್ಕೊಂಡು ತದನಂತರ ಅವ್ರ ಹೇಳಿಕೆಯನ್ನ ಪಡ್ಕೊಂಡು ವಿಚಾರಣೆ ಮಾಡಿ ಅಂತ ಮಾತ್ರ ಹೇಳಿರುವಂತದ್ದು. ಅವಶ್ಯಕತೆ ಬಿದ್ರೆ ಮಾತ್ರ ಇಲ್ಲಿ ತೀರಾ ಅವ್ರು ಸ್ಪಂದಿಸ್ತಿಲ್ಲ ಅನ್ನೋ ಅನಿವಾರ್ಯತೆ ಇದ್ರೆ ಮಾತ್ರ ಅವ್ರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಆದ್ರೆ ಸಿಎಂ ಅವ್ರನ್ನ ಈ ಕ್ಷಣದಲ್ಲಿ ಯಾವುದೇ ರೀತಿಯಾಗಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳೇ ಖಂಡಿತವಾಗ್ಲಿ ಇಲ್ಲ ಇಲ್ಲಿ. ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡಿ ಬಿಡುವಂತ ಸಾಧ್ಯತೆಗಳೇ ಕೂಡ ಇಲ್ಲಿ ಹೆಚ್ಚಾಗಿರುವಂತದ್ದು. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.